ಓಕೆ, ಬಗ್ಗೆ ಒಂದು ಹೇಳಿ, ಪ್ರೊಫೆಷನ್ ಬಗ್ಗೆ. ಪ್ರೊಫೆಷನ್ ಬಗ್ಗೆ ಪ್ರೊಫೆಷನ್ ನಾನು ಅದೇ ಮೂಳೆ ತಜ್ಞರು, ಆರ್ಥೋಪೆಡಿಕ್ ರಿಟೈರ್ಡ್ ಆಗಿ 14 ವರ್ಷ ಆಯಿತು. ಈಗ ನನಗೇನಂದರೆ ಈ ಚಿತ್ರಕಲೆಯಲ್ಲಿ ತುಂಬ ಆಸಕ್ತಿ ಇದೆ. ನನಗೆ ಟೈಮ್ ಇದ್ದಾಗ ಮನಸ್ಸು ಸಮಾಧಾನಕ್ಕೆ ಅಥವಾ ಅದ್ರ ಮೇಲೆ ನನಗೆ ಒಂದು ವ್ಯಾಯಾಮ ಜಾಸ್ತಿ, ಆದ್ದರಿಂದ ನಾನು ಈ ಚಿತ್ರಕಲೆಯನ್ನು ಬೆಳೆದರೆ ಏನಾದರೂ ಒಂದು ಮಾಡ ಇದು ಪೇಂಟಿಂಗ್ ಮಾಡೋಣ ಅಂತ ಆವಾಗ ಆವಾಗ ನನ್ನ ಟೈಮ್ ಇದ್ದಾಗ ಸ್ವಲ್ಪ ಈ ಕಲೆಯನ್ನು ಮುಂದುವರಿಸ್ತಾ ಇದ್ದೀನಿ. ನನಗೆ ಇದು ಮಾಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಸಿಗುತ್ತೆ. ಅದನ್ನು ಇದನ್ನು ಕಲೆಯನ್ನು ಬಿಡಬಾರ್ದು ಅನ್ನೋದು ಇನ್ನೊಂದು. ಮತ್ತೆ ಯಾರ್ಯಾರು ಮಾಡಿದ್ದಾರೆ ಈ ಥರ ಒಂದು ಚಿತ್ರ ಇವ್ರಿಗಂದ್ರೆ ನಾನು ತುಂಬ ಅವ್ರಿಗೆ ಅಭಿಮಾನ ಇದೆ. ನಾನು ಇದನ್ನ ಮುಂದುವರಿಸ್ಬೇಕು ಅಂತ ಇಚ್ಛೆ ಇದೆ. ನನ್ನ ಈ ಒಂದು ಈ ಬರೆದಿರೋದಂತಹ ಒಂದು ಪೇಂಟಿಂಗ್ಸು ಅಥವಾ ಒಂದು ಕಲೆಯನ್ನು ಸುಮಾರು ಜನ ಬಂದು ಚೆನ್ನಾಗಿದೆ ಮುಂದುವರಿಸಿ ಅಂತ ಪ್ರೋತ್ಸಾಹ ಮಾಡ್ತಾರೆ. ಆದ್ದರಿಂದ ನನಗೆ ಅದು ಹುಮ್ಮಸ್ಸು ಬಂದು ಮತ್ತೆ ಮುಂದೆ ಮುಂದುವರಿಸ್ತಾ ಇದ್ದೇನೆ. ಸದ್ದು ನೀವು ಆಗಲೇ ಹೇಳಿದ್ರಿ, ಹಾಂ ಈ ಪೇಂಟಿಂಗ್ ಮಾಡದೆ ಇದ್ರೆ ಇಲ್ಲದೆ ಇದ್ರೆ ನಾನು ಆಪರೇಷನ್ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು. ಹಾಂ ಹಾಂ ಅದೇ ನಾನು ಟೈಮ್ ಇದ್ದಾಗ ಮಾತ್ರ ಈ ಪೇಂಟಿಂಗ್ಸ್ ಮಾಡ್ತೀನಿ, ಬೇರೆ ಟೈಮ್ಲೆಲ್ಲ ಈ ಆಪರೇಷನ್ ದಿವಸ ಎಲ್ಲ ಆಪರೇಷನ್ ಮಾಡಿ ಇದಕ್ಕೆ ಟೈಮ್ ಮಾಡ್ಕೊಬೇಕು. ನಾವು ಇದು ಮನಸ್ಸಿದ್ರೆ ಮಾರ್ಗ ಅಂತ ನಾವು ಇದನ್ನ ನಾವು ಮಾಡಲೇಬೇಕು ಅಂತ ಒಂದು ಈಗ ನಿಶ್ಚಯ. ಆಪರೇಷನ್ ಅಂತಂದರೆ ನಿಮಗೆ ಟೆಕ್ನಿಕಲಿ ಅದು ಒಂದು ಸೈಂಟಿಫಿಕಲಿ ಒಂದು ಮೆಕಾನಿಸಮ್ ಅಂತ ಅನಿಸುತ್ತೆ. ಹೌದು ಅದು ಇದರಿಂದ ನಿಮಗೆ ಸಿಗುವಂಥ ಮಾನಸಿಕ ತೃಪ್ತಿ, ಅದರಿಂದ ಸಿಗುವಂಥದ್ದು ಹೇಗೆ ಅಂತ ಡಿಫ್ರೆನ್ಷಿಯಲ್. ಅದು ಅದು ಈ ಕಲೆ ಇರೋದ್ರಿಂದ ನನಗೆ ಆಪರೇಷನ್ಸ್ ಮಾಡುವಾಗ ನನಗೆ ಒಂದು ಇದರಿಂದ ಅದು ಆಪರೇಷನ್ ಈಸಿ ಆಗ್ತದೆ ಅಂತ ಅನಿಸುತ್ತೆ. ಅಂದರೆ ನಾವು ಆಪರೇಷನ್ ಮಾಡುವಾಗ ಅದು ಒಂದು ನೀಟಾಗಿ ಮಾಡಬೇಕು, ಅದೊಂದು ಕಲೆ ಅಂತ, ಅದನ್ನು ಒಂದು ಕಲೆ ಅಂತ ಇದನ್ನು ಅದು ಇರೋದ್ರಿಂದ ನನಗೆ ಈ ಆಪರೇಷನ್ಸ್ ಎಲ್ಲ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಂತ ನನ್ನ ಮನಸ್ಸಿದೆ ಭಾವನೆ. ಸುಮಾರು ಎಷ್ಟು ವರ್ಷದಿಂದ ಅಭ್ಯಾಸ ಹವ್ಯಾಸ ನಾನು ಚಿಕ್ಕ ನಡೆಸ್ಕೊಂಡು ಹುಡುಗನಿಂದನೇ ಈ ಇದು ಬರಿತಾ ಇದ್ದೀನಿ ಚಿತ್ರ ಈ ಕಲೆಯನ್ನು. ಮೊದಲು ಸ್ವಲ್ಪ ವರ್ಷ ಬಿಟ್ಟಿದ್ದೆ, ಮತ್ತೆ ಮನಸ್ಸು ಅದನ್ನ ಹೇಳ್ಕೊಂಡು ಹೋಗುತ್ತೆ. ಈ ಮನಸ್ಸು ಅನ್ನೋದು ಏನಂದ್ರೆ ಎಳೆಯುತ್ತೆ, ನಿಮ್ಮ ಚಿತ್ರ ನೋಡಿದ ತಕ್ಷಣ ಅವು ಇದು ಮಾಡಬೇಕು, ನಾ ಬರೀಬೇಕು ಅಂತ ಒಂದು ಪ್ರಕೃತಿ ಅಥವಾ ಒಂದು ವಿಗ್ರಹ ಏನಾದ್ರೂ ಆಗಲಿ ಇದನ್ನ ನನಗೆ ಮನಸ್ಸು ಎಳೆಯುತ್ತೆ. ಹಾಗಾಗಿ ನಾನು ಮತ್ತೆ ಅದು ಮುಂದುವರಿಸ್ತಾ ಇದ್ದೀನಿ. ಬೇರೆ ಪ್ರೊಫೆಷನಲ್ಸಿಗೆ ಈಗ ನಿಮ್ಮ ಒಂದು ಅಭಿಪ್ರಾಯ ಏನು, ಬೇರೆ ಪ್ರೊಫೆಷನಲ್ಸು ಬೇರೆ ಹವ್ಯಾಸಗಳನ್ನ ಹೇಗೆ ಇಟ್ಕೋಬೇಕು ಅಂತ? ನೀವು ಯಾವುದೇ ಕಲೆ ಇರಲಿ, ಇದ ಒಂದು ಸಂಗೀತ ಇರ್ಬೋದು ಅಥವಾ ಒಂದು ಮೃದಂಗ ಇರ್ಬೋದು ಅಥವಾ ಒಂದು ಬರೆಯೋದಿರ್ಬೋದು ಅಥವಾ ಒಂದು ಚಿತ್ರ ಹಾಡಿರ್ಬೋದು, ಇದೆಲ್ಲ ಒಂದು ಕಲೆ. ಕಲೆ ಅನ್ನೋದು ಇದು ನಮ್ಮ ಹುಟ್ಟಾಗಿಂದನೇ ಬಂದಿರುತ್ತೆ, ನಾವು ಬೇಡ ಅಂದ್ರೂ ಅದೇ ಎಳೆಯುತ್ತೆ. ಸೊ ಹಾಗಾಗಿ ಇದನ್ನ ಮುಂದುವರಿಸ್ಬೇಕು ಯಾವುದೇ ಕಲೆ ಇರಲಿ. ಇದು ಇದೇ ಕಲೆ ಅದೇ ಕಲೆ ಅದು ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಮತ್ತೆ ನೆಮ್ಮದಿ ಕೊಡುತ್ತೆ. ಹಾಗೆ ಬನ್ನಿ, ನಿಮ್ಮ ಚಿತ್ರಗಳು ಒಂದು ಬೋರ್ಡ್ ನೋಡ್ಕೊಬರೋಣ. ಇದೆಲ್ಲ ಹಳೆ ಹಳೆ ಇದು ಬರ್ದಿರ್ತಕ್ಕಂತಹ ಎಲ್ಲ ಲ್ಯಾಂಡ್ಸ್ಕೇಪ್ಸು ಇದೆಲ್ಲ ಹಳೇದು. ಇದೆಲ್ಲ ಸುಮಾರು ಮಾಡಿದ್ದೀನಿ, ಇದೆಲ್ಲ ಹಳೇದು, ಇದೆಲ್ಲ ಹಳೇದು. ಮೊದಲು ನಾನು ಈ ಥರ ಆಯಿಲ್ ಪೇಂಟ್ಸ್ ಮಾಡ್ತಿದ್ದೆ, ಶುರುವಿನಲ್ಲಿ ಇದು ಪೋರ್ಟ್ರೇಟ್ಸ್ ಮಾಡಿದೆ, ಆಮೇಲೆ ಈ ಥರ ಆಯಿಲ್ ಪೇಂಟ್ಸ್ ಮಾಡಿದೆ, ಆಮೇಲೆ ಈಗ ಬರೀ ಲ್ಯಾಂಡ್ಸ್ಕೇಪ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಲ್ಯಾಂಡ್ಸ್ಕೇಪ್ಸ್ ಈಗ. ಸೊ ನನಗೆ ಇಲ್ಲಿ ಮೇಲೆ ಒಂದು ಸ್ಥಳ ಇತ್ತು, ಹಾಗಾಗಿ ಈ ಸ್ಥಳ ಒಂದು ಈ ಚಿತ್ರ ಇದೆಲ್ಲ ಬಿಡಿಸಿರೋದೆಲ್ಲ ಒಂದು ಹಾಕ್ಬೇಕು, ಒಂದು ಸ್ಟುಡಿಯೋ ಮಾಡಬೇಕು ಚಿಕ್ಕದಾಗಿ ಅಂತ ಮನಸ್ಸಿಗೆ ಅನಿಸಿತ್ತು. ಹಾಗಾಗಿ ಇದಕ್ಕೆ ಒಂದು ಜಾಗ ಮಾಡಿ ಇದನ್ನೆಲ್ಲ ಇಲ್ಲೆಲ್ಲ ಇಟ್ಟು ಇದನ್ನ ನೋಡ್ತಾ ಇದ್ರೆ ನನಗೆ ಸಮಾಧಾನ ಆಗ್ತದೆ, ನೆಮ್ಮದಿ ಬರುತ್ತೆ. ಮತ್ತೆ ನನಗೆ ರಾಜ್ಯೋತ್ಸವ ಅವಾರ್ಡು ಸುಮಾರು ಅವಾರ್ಡ್ ಎಲ್ಲ ಬಂದಿದೆ. 2005ನಲ್ಲಿ ನನ್ನ ಒಂದು ಈ ಪ್ರಕೃತಿ ಮತ್ತು ಈ ಚಿತ್ರಕಲೆ ಎರಡು ಸೇರಿ ನನಗೆ ಒಂದು ರಾಜ್ಯೋತ್ಸವ ಅವಾರ್ಡ್ 2500 ಕೊಟ್ಟಿದ್ದಾರೆ. ಆಮೇಲೆ ಆರ್ಯಭಟ್ಟ ಅವಾರ್ಡ್ ಕೊಟ್ಟಿದ್ದಾರೆ, ಸುಮಾರು ಅವಾರ್ಡ್ಗಳು ಹಾಕಿದ್ದಾರೆ. ಸೊ ಇದು ಮಾಡ್ತಾ ಮಾಡ್ತಾ ನನಗೆ ಈ ಟೆನ್ಷನ್ ಕಮ್ಮಿ ಆಗ್ತದೆ. ಅಂದರೆ ಯಾವ ಒಂದು ಇದರಲ್ಲಿ ಇದೆಲ್ಲ ಆಯಿಲ್ ಪೇಂಟ್ಸು ಮೊದಲು ಮಾಡಿದ್ದು ನಾನೆಲ್ಲ. ನನಗೆ ಈ ಟೆಂಪಲ್ಸು ಇವೆಲ್ಲ ತುಂಬ ಇಷ್ಟ. ಈ ವಿಗ್ರಹ ಟೆಂಪಲ್ಸ್ ಆ ಕಾಲದಲ್ಲಿ ಎಷ್ಟು ಕೆತ್ತಿದ್ದಾರೆ, ಅದು ಎಷ್ಟು ಅವ್ರು ಶ್ರಮ ಪಟ್ಟಿದ್ದಾರೆ ಅನ್ನೋದು ಇದರಲ್ಲೆಲ್ಲ ತಿಳಿಯುತ್ತೆ. ಸೊ ಅದನ್ನ ನಾನು ನಮ್ಮ ಕೈಯಲ್ಲಿ ಬರೆಯಕ್ಕಾಗಲಿಲ್ಲ ಅಂತದನ್ನೆಲ್ಲ ಅವ್ರು ಮಾಡಿದ್ದಾರೆ. ಸೊ
ಅದನ್ನು ಬರೆಯೋಣ ಅಂತ ನಾನು ಒಂದು ಚಿತ್ರ ಮಾಡೋಣ ಅಂತ ಒಂದು ಮಾಡಿದ್ದೀನಿ. ಸೊ ಇವೆಲ್ಲ ಹಳೆಯವು, ಇದು ಇದೆಲ್ಲ ರೀಸೆಂಟ್. ಇನ್ನು ಮುಂದುವರ್ಸ್ಬೇಕು ಅಂತ ಇನ್ನ ಇಚ್ಛೆ ಇದೆ. ಇದು ಪೋರ್ಟ್ರೇಟ್ಸ್, ನಾನು ಎಸ್ ಎಲ್ ಸಿಯಲ್ಲಿ ಪಿ ಯು ಸಿನಲ್ಲಿ ಇರ್ತಕ್ಕಂತಹ ಒಂದು ಚಿತ್ರ, ನಿನ್ನೆ ಇಟ್ಕೊಂಡಿದ್ದೀನಿ. ಇದು ಪೋರ್ಟ್ರೇಟ್ಸ್, ಮೊದಲು ಪೋರ್ಟ್ರೇಟ್ಸ್ ಮಾಡ್ತಿದ್ದೆ, ಆಮೇಲೆ ಆಯಿಲ್ ಪೇಂಟ್ಸು, ಈಗ ವಾಟರ್ ಕಲರ್ಸ್ ಮಾಡ್ತೇನೆ. ಅದರಲ್ಲೂ ನಿಮ್ಮ ಮೆಡಿಕಲ್ ಪ್ರೊಫೆಷನ್ ಅಂತಂದ್ರೆ ಒಂದು ಸ್ವಲ್ಪ ಬ್ಯುಸಿ ಆಗಿರ್ತದೆ, ಎಲ್ಲ ಎಲ್ಲಿ ಯಾವುದೇ ಡಾಕ್ಟರ್ಗಳು ನೋಡಿದ್ರು ಬರೀ ಟೈಮಿಂಗ್ಸು, ಇದು ಅಪಾರ್ಟ್ಮೆಂಟ್ಸ್ ಅಪಾಯಿಂಟ್ಮೆಂಟ್ಸು ಹಾಗೆ ಹೇಗೆ ಅಂತ ಬರೀ ಮೆಡಿಕಲ್ ಇದರಲ್ಲೇ ಇರ್ತಾರೆ. ಬರೀ ಇವ್ರ ಜೊತೆಲೆ ಮನೆಗೂ ಟೈಮ್ ಕೊಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಮನೆಯವ್ರಿಗೆ ಅವರು ಮನೆಯವ್ರಿಗೆ ಬೇಜಾರು ಮಾಡ್ಕೊತಾರೆ, ಏನು ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ ಅಂತ. ನಾವೇನು ಮಾಡೋಕ್ಕಾಗ್ತದೆ, ಇದು ಅದು ಮಾಡಬೇಕು ಇದು ಮಾಡಬೇಕು ಇರೋದರಲ್ಲಿ ಅವ್ರನ್ನೂ ಸಂತೋಷ ಪಡಿಸ್ಬೇಕು. ಸೊ ಈ ಎಲ್ಲಾದರೂ ಫಂಕ್ಷನ್ಸು ಅದು ಇದು ಇದ್ದರೆ ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗಲೇಬೇಕು, ಅದನ್ನು ಮಾಡಬೇಕು. ಅದ್ರ ಮಧ್ಯದಲ್ಲಿ ನಾವು ಸ್ವಲ್ಪ ಇದೆ ಪೇಂಟಿಂಗ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.